ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂಗಾರ ಮರಿ ಹೊಳ್ದಂಗೆ ನಾನೇ ಅವಳನ್ನ ಅವನಿಂದ ದೂರ ಮಾಡಬೇಕು. ನಾನು ಹುಬ್ಳಿಗೆ ಹೋಗಿ ಟೆಸ್ಟ್ ಬರದ್ ಬಂದ್ಮೇಲೆ ಇದ್ರ ಬಗ್ಗೆ ಮಾತಾಡೋಣ ಆಯ್ತಾ? ಇದ್ರ ಬಗ್ಗೆ ಅಂದ್ರೆ ನನ್ನ ಮದ್ವೆ ಬಗ್ಗೆ ಅಂತ ಅನ್ಕೋ. ಅವಳ ಅಂತವ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಿದ್ಲು. ಯೋನು ಮಾತಾಡದೆ ಹೊಂಟೋಗಿದ್ದೆ ಒಳ್ಳೇದಾಯ್ತು. ಆ ಹುಡುಗ ಯಾರು ಅಂತ ಗೊತ್ತಾಗದೆ ಹೋಗಿದ್ದಿದ್ರೆ ನಾನು ಒಪ್ಕೊಂಡ್ಬಿಡ್ತಿದ್ದೆ. ಸ್ನೇಹ ಅಂತವ ಆ ಹುಡುಗ ನಾ ಮರ್ತು ಬಿಡು ಅಂತಂದ್ರೆ ನನ್ ಮಾತು ಕೇಳ್ತಾಳ? ಕೇಳಲೇಬೇಕು. ನಾನ್ ಬಂಗಾರಮ್ಮ ಅವ್ರ ಮಾತು ಕೊಟ್ಟಿದ್ದನ್ನ ಮೀರಕ್ ಆಗಕ್ಕಿಲ್ಲ. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹಲೋ ಕಂಟಿ ಮಗ. ಎಲ್ಲಿದ್ಯೂಲ? ಈಗ ಹುಬ್ಳಿಗೆ ಬಂದ್ವಿ. ಯಾಕ್ಲ ಮಗ? ದನಿ ಒಂಥರ ಐತೆ. ಯೋನನ ಸಮಸ್ಯೆನ? ಸಮಸ್ಯೆನಾ? ಹಂಗೇನಿಲ್ಲ ಮಂಗರ. ನಿನ್ ದನಿ ಕೇಳಿದ್ರೆ ನನಗ್ ಗೊತ್ತಾಗಕ್ಕಿಲ್ವೇ? ದಿಟ ಹೇಳು. ಏನಿಲ್ಲ ಅಂತೀನಲ್ಲ. ನಾನು ಆಗ್ಲಿಂದ್ಲೂ ನಿಂಗ್ ಫೋನ್ ಮಾಡ್ತಾನೆ ಇವನಿಗೆ ಗೊತ್ತಾ? ನಿನ್ ಫೋನ್ ಸಿಗ್ತಾನೆ ಇಲ್ಲ. ಅದು ಟ್ರೈನ್ ಆಗಂಗೆ ಚಾರ್ಜ್ ಬೇರೆ ಕಮ್ಮಿ ಆಗಿತ್ತು, ಈಗ ರೂಮ್ ಬಂದು ಚಾರ್ಜ್ ಆಗ್ತದೆ. ಯೋನು ತೊಂದರೆ ಇಲ್ಲ ಅಲ್ವಾ? ಏನಿಲ್ಲವ. ಸರಿ ಸರಿ, ಒಬ್ಬನೇ ಇದೆಯೋ ಅಥವಾ ಒಬ್ಬನೇ ಆಗಿರ್ಲೇವ? ಹುಡುಗ ಜೊತೆಗೆ ಇವನೇ. ಸರಿ ಮಗ, ಜ್ವಾಪಾನ ವಾದಂಡ ಹೇಳಿದ್ನ ಕೇಳಿಸ್ಕೊಂಡಿದ್ಯಲ್ವಾ? ನೀನು ಹುಷಾರಾಗಿರೋ ತುಂಬಾ ಒಳ್ಳೇದು. ಬಂಗಾರಮ್ಮ ಕಳಿಸಿದ್ದು. ಹಲೋ. ಆವಾ ಸರಿ, ನಿನ್ ಮನಿಕ ಟೈಮ್ ಆಯ್ತು. ಸರಿ ಮ. ಶ್ರೀ ಶ್ರೀ ಏನಾದ್ರು ಬೇಕಿತ್ತ? ಅದು ನಾನು ನಿಮ್ ತಗೇನ ಕೇಳಕಂತ ಬಂದೆ. ಆದ್ರೆ ನಿಮ್ಮ ನೋಡದ್ಮ್ಯಾಕೆ ನೀವ್ ಹಿಂಗ್ ನಗ್ತಿದ್ರ ಹಂಗಿನ್ನೂ ಮರ್ತೋಗ್ತದೆ. ಶ್ರೀ ತಮಾಷೆ ಮಾಡ್ಬೇಡಿ, ಚೆನ್ನಾಗ್ ನಿದ್ದೆ ಮಾಡಿದ್ರ? ಬಿರ್ನೆ ದಿಟ ಆಯ್ತದಂತೆ. ಸರಿ ಸರಿ. ಈಗ ಒಳ್ಳೆ ಹುಡುಗನ್ ತರ ಬೇಗ ರೆಡಿಯಾಗಿ ತಿಂಡಿ ತಿಂದು ವೇಟ್ ಮಾಡ್ತೀರಿ, ನಾನು ತಟ್ ಅಂತ ಎಕ್ಸಾಮ್ ಬರೆದು ಬಂದ್ಬಿಡ್ತೀನಿ. ಶ್ರೀ ಕೂದ್ಲು ಗಮ್ ಅಂತೈತೆ, ಕೆನ್ನೆ ಹೊಳಿತೈತೆ. ನೀವ್ ಬರೆಯಕ್ ಹೋಗ್ತಿರೋ ಪರೀಕ್ಷೆಗಿಂತ ನೀವ್ ನನಗ್ ಕೊಡ್ತಿರೋ ಪರೀಕ್ಷೆನೆ ಶಾನೆ ಕಷ್ಟ. ಶ್ರೀ ನೀವ್ ಹೋಗಿ ರೆಡಿಯಾಗಿ. ನಾನು ಅದಕ್ಕೆ ಬಂದೆ, ನನ್ನ ರೂಮ್ನಾಗೆ ಬಿಸಿನೀರು ಬರ್ತಾ ಇಲ್ಲ. ಸರಿ, ನೀವ್ ಇಲ್ಲೇ ರೆಡಿಯಾಗಿ ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಬರ್ತೀನಿ. ಪರೀಕ್ಷೆನ ಸಂದಾಗ ಬರೀರಿ. ಹುಷಾರು ಮಿಸ್. ಅವ್ವ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ನಿನ್ ಎರಡನೇ ಮಗಳು ಪರೀಕ್ಷೆಗೆ ಹೋಗ್ತಿದ್ದಾಳೆ ಅಂದ್ರೆ ಮಾತ್ರ ಅವಳಿಗೆ ಏನೇನ್ ಬೇಕೋ ಅದೆಲ್ಲ ಮಾಡಿ ಕೊಟ್ ಕಳಿಸ್ತೀಯ. ನನ್ ಬಗ್ಗೆ ನಿನ್ ಕೇರೇ ಇಲ್ಲ ಪುಟ್ಟಕ್ಕ. ಸರಿ ಇಲ್ಲ ನೀನು.
ಅದಕ್ಕೂ ಅವಳು ಹೋಗಿರೋದು ಮಾಕ್ ಟೆಸ್ಟ್ಗೆ, ನಂದು ಪಬ್ಲಿಕ್ ಪರೀಕ್ಷೆ. ಏನವ ಹಾಗ ನೋಡ್ತಿದ್ಯಾ? ಮನೇಲೊಬ್ಳು ಅಜ್ಜಿ ಇಲ್ಲ ಅನ್ನೋ ಕೊರತೆನ ನಾನು ಗೊಂಡ್ಗಾಡ್ಕೊಂಡು ತೀರಿಸ್ತಿದ್ದೀನಿ ಅಲ್ವಾ? ಹೋಯ್ ಯೋನಾಗೈತೆ ನಿನ್ಗೆ, ಕಾಲೇಜ್ಗೆ ಹೋಗ್ದಿರ ಲಬಲಬಲ ಅಂತ ಬಡ್ಕೋತಾ ಇದೆಯಲ್ಲ. ನೀನ್ ಹಿಂಗ್ ಕೇಳಿ ಅಂತಾನೆ ನಾನು ಹಿಂಗ್ ಆಡ್ತಿರೋದು. ಇವಳ ಅಲ್ಲವ ಅಕ್ಕ, ಹುಬ್ಳಿಗೆ ಹೋದಾಗಿಂದ ನೀನು ಅಂತಾನೆ ಇದೆಯಾ? ಏನಾಯ್ತವ? ನಂಗೆ ಏನಾಗದೆ ಸಂದ ಕೇವ್. ಆಹಾ, ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ ಏನೋ ಒಂದ್ ವಿಷಯನ ಮನ್ಸಿಗೆ ಹಾಕೊಂಡು ರಾತ್ರಿ ಹಗ್ಲು ಗೋಳಾಡ್ತಿದ್ಯಾ ಅಂತ. ಏನಾಯ್ತು ಅಂತ ಹೇಳವ? ಏನು ಇಲ್ಲ ಅಂತ ಹೇಳ್ತಾ ಇಲ್ವೇ, ಸುಮ್ಕೋ ಕಾಲೇಜ್. ಏನ್ ವಿಷಯ ಅಂತ ನಂಗೆ ಗೊತ್ತು. ನೋಡ್ ನೋಡು, ನನಗ್ ಗೊತ್ತು ಅಂದಿದ ತಕ್ಷಣ ನಿನ್ ರಿಯಾಕ್ಷನ್ ಚೇಂಜ್ ಆಗೋಯ್ತು. ಹಂಗಂದ್ರೆ ನಾನ್ ಅನ್ಕೊಂಡಿರೋ ವಿಷಯಕ್ಕೆ ನೀನ್ ಚಿಂತೆ ಮಾಡ್ತಿರೋದು. ನಿನಗ್ ಗೊತ್ತಿರೋದು ಸ್ನೇಹ ಅಕ್ಕ ಹುಬ್ಳಿಯಿಂದ ಬಂದ್ಮೇಲೆ ನಿನ್ ಹತ್ರ ಏನೋ ವಿಷಯ ಹೇಳ್ಬೇಕು ಅಂದಿದ್ದಾಳ್ ತಾನೆ. ಅದ್ ಏನ್ ವಿಷಯ ಇರ್ಬೋದು ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ ತಾನೆ? ನಿಜ ಒಪ್ಕೊಳವ, ಅದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ತಾನೆ? ಅದ್ ಏನ್ ವಿಷಯ ಅಂತ ನಾನ್ ನಿನ್ಗೆ ಹೇಳ್ಲಾ? ಮಗೆ ಮೊದ್ಲು ನಿಂದು ನಿನ್ ನೋಡ್ಕ, ನಿನ್ನ ಎರಡೆಳೆ ಮೊಳಕೆ ಹೊಡೆದಿಲ್ಲ, ದೊಡ್ಡಾಳಂಗೆ ಎಲ್ಲಾದ್ರಲ್ಲೂ ಮೂಗ್ ತುರಿಸ್ತಾಳೆ, ಎಲ್ಲ ಇಸೆ ಗೊತ್ತಿರಂಗೆ ಆಡ್ತಾಳೆ. ನಡಿ ಸುಮ್ಕೆ. ಅಯ್ಯೋ ಇದ್ಯಾಕವ ಹಿಂಗ್ ಕೂಗಾಡ್ತಿದ್ಯಾ? ಇವಾಗ ನಾನು ಏನಂದೆ ಅಂತ? ನೀನ್ ಏನೋ ಅನ್ಬೇಡ ತಾಯಿ, ವಾಕ್ ಸುಮ್ಕೆ. ಸರಿ ನಾನು ಹೊರಡ್ತೀನಿ. ತಿಂಡಿ ತಿನ್ಕ ಹೋಗು. ಬೇಡ, ದಬ್ಬಕ್ಕೆ ಹಾಕೊಂಡು ಹೋಗ್ತೀನಿ. ತಮಾಷೆ ಮಾಡಿದ್ರೆ ಸೀರಿಯಸ್ ಆಗಿ ತಗೋದಾಳೆ, ಸೀರಿಯಸ್ ಆಗಿ ಹೇಳಿದ್ರೆ ಏನು ಕೇಳಿಸ್ಕೊಳ್ಳೋದೇ ಇಲ್ಲ. ಒಳ್ಳೆ ಅವ್ವ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.